ಮೈನರ್ ಆಗಿದ್ದು ಮೇಜರ್ ಗೆ ಬರೋ ಹೊತ್ತಲ್ಲಿ ಪ್ರೀತಿ ಪ್ರೇಮ ಅಂತ ಹುಡುಗರ ಹಿಂದೆ ಬೀಳೋ ಹುಡುಗಿಯರಿಗೆ ಈ ಕಥೆ ಒಂದು ಒಳ್ಳೆ ಉದಾಹರಣೆ ಅಪ್ಪ ಅಮ್ಮ ಓದಕ್ಕೆ ಅಂತ ಶಾಲೆ ಕಳಿಸಿದ್ರೆ ಅದ್ಯಾವನೋ ಗಂಡಸು ಕಿಸ್ತ ಅಂತ ಹೇಳಿಬಿಟ್ಟು ಅವನ ಹಿಂದೆ ಹೋಗಿ ತನ್ನ ಲೈಫ್ ಅನ್ನು ಬರ್ಬಾದ್ ಮಾಡ್ಕೊಂಡ ಬಾಲಕಿಯ ಕಥೆ ಇದು ಕತೆ ಹೇಳೋಕೆ ಆ ಬಾಲಕಿ ಜೀವಂತವಾಗಿಲ್ಲ ಆದರೆ ಆಕೆಯ ಸಾವಿನ ನಿಗೂಢತೆಯನ್ನು ಹೇಗೆ ಭೇದಿಸಲಾಯಿತು ಅಂತ ಹೇಳ್ತೀವಿ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮದಲ್ಲಿ ಪರ್ವಗೊಂಡನಹಳ್ಳಿ ತಿಪ್ಪಟೂರಿಗೆ ಸೇರಿದ ಕುಗ್ರಾಮ ಸರಿಯಾಗಿ ರಸ್ತೆ ಇರಲಿ ಜೀವನ ಮಾಡೋದೇ ಕಷ್ಟಕರ ಆದರೆ ಆ ಗ್ರಾಮದವನೊಬ್ಬನ ತೆವಲಿಗೆ 9ನೇ ತರಗತಿಯ ಅಪ್ರಾಪ್ತ ಬಾಲಕಿ ಬಲಿಯಾಗಬೇಕಾಯಿತು ಈ ಕೇಸು ದಾಖಲಾಗಿದ್ದು ತಿಪ್ಪಟೂರು ಸರಹದಿನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಇನ್ನೊಂದು ಮತ್ತೊಂದಕ್ಕೇನು ಬರ ಇರಲಿಲ್ಲ ಅಲ್ಲಿ ಮದುವೆಯಾಗಿ ಎರಡು ಮಕ್ಕಳು ಮಾಡ್ಕೊಂಡಿದ್ದವನಿಗೆ ಒಂದು ಹೆಣ್ಣು ಸಾಕಾಗದೆ ಮತ್ತೊಂದಕ್ಕೆ ಕೈ ಹಾಕಿ ಆಕೆಯ ಬಾಳನ್ನು ಹಾಳು ಮಾಡಿಬಿಟ್ಟಿದ್ದ ಅದು 9ನೇ ತರಗತಿ ಓದುತ್ತಿರೋ ಚಿಕ್ಕ ಹುಡುಗಿಯನ್ನ ಆ ವೀರ ಗಂಡುಗಲಿಯ ಹೆಸರು ರಮೇಶ ಪರ್ವಗಂಡನಹಳ್ಳಿ ಅಂತ ಹೇಳಿ ಸುಮಾರು ಒಂದು 15 ಕಿಲೋಮೀಟರ್ ತಿಪ್ಪಟೂರಿಗೆ ಆಗ್ತದೆ ಆ ಹಳ್ಳಿಯಲ್ಲಿ ಗಂಗಣ್ಣ ಅಂತ ಹೇಳಿ ಒಂದು ಗಂಡ ಹೆಂಡತಿ ಆತನಿಗೆ ಇಬ್ಬರು ಹೆಂಡತಿಯರು ಮತ್ತು ನಾಲ್ಕು ಜನ ಹೆಣ್ಮಕ್ಳು ಇರೋವಂಥ ಒಂದು ಬಡ ಕುಟುಂಬ ಅವರು ಸಣ್ಣ ಪುಟ್ಟ ರೈತಾಪಿ ಜೀವನದಿಂದ ಜೀವನ ನಡೆಸ್ಕೊಳ್ತಾ ಬಂದಿದ್ದರು ನಾಲ್ಕು ಜನ ಹೆಣ್ಮಕ್ಳು ಅದರಲ್ಲಿ ಮೂರು ಜನ ಓದ್ಸೋಕ್ಕಾಗಿರಲಿಲ್ಲ ಈ ಕೊನೆಯ ಹುಡುಗಿ ಸುಧಾ ಅಂತ ಹೇಳಿ ಭಾಳ ಚಟುವಟಿಕೆ ಮತ್ತು ಬುದ್ಧಿವಂತ ಆದಂಥ ಹುಡುಗಿ ಇದ್ಲು ಕೊನೆಯ ಮಗಳು ಆಕೆ 9ನೇ ತರಗತಿಯಲ್ಲಿ ಓದ್ತಾಯಿದ್ಲು ಆಕೆ ಬುದ್ಧಿವಂತಿಕೆಯನ್ನು ಮೆಚ್ಚಿ ಆ ಮೇಷ್ಟ್ರುಗಳೇ ಹಲವಾರು ಬಾರಿ ಶಾಲೆ ಫೀಸನ್ನು ಕೂಡ ಕಟ್ಟಿದ್ರು ಒಂದು ಸಾರಿ ಈ ಹುಡುಗಿ 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಆ ಪರ್ವಗೊಂಡನ ಹಳ್ಳಿಯಲ್ಲಿ ರಮೇಶ ಅಂತ ಒಂದು ಹುಡುಗನ ಜೊತೆಗೆ ಲವ್ ಅಫೇರ್ ಆಗುತ್ತೆ ರಾತ್ರಿ 7 ಗಂಟೆ ಆದರೂ ಇವಳು ವಾಪಸ್ ಬರಲ್ಲ ಅವಾಗ ಅಕ್ಕಪಕ್ಕದವರು ಯಾರ್ಯಾರು ಸ್ನೇಹಿತರಿರ್ತಾರೋ ಅವ್ರ ಮನೆ ಮನೆಗೆಲ್ಲ ಹೋಗಿ ವಿಚಾರ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಂತಾರೆ ಮತ್ತು ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದ್ರೆ ಇನ್ನು ಪಕ್ಕದಳ್ಳಿಗೆ ಏನಾದರೂ ಹೋಗಿಬಿಟ್ಲ ಅವಳು ಅವ್ರ ಸ್ನೇಹಿತರ ಮನೆಗೆ ಬೆಳಗ್ಗೆ ನೋಡಿದ್ರಾಯಿತು ಅಂಥೇಳಿ ಅಲ್ಲಿ ಊರಲ್ಲೆಲ್ಲ ಹುಡುಕಾಡಿ ಸುಮ್ಮನೆ ಆಗಿ ಮತ್ತೆ ಬೆಳಗ್ಗೆ ಈ ಗಂಗಣ್ಣ ತನ್ನ ಮಗಳನ್ನು ಹುಡುಕೊಂಡು ಹೋಗ್ತಾ ಇರ್ತಾನೆ ಇವನು ಹೋಗ್ತಾ ಇರಬೇಕಾದ್ರೆ ಜನ ಅಲ್ಲಿ ಇಲ್ಲಿ ಗುಂಪು ಗುಂಪಾಗಿ ಗುಸುಗುಸು ಮಾತಾಡೋದು ಇವನು ಗಮನಿಸ್ತಾನೆ ಆಮೇಲೆ ಒಬ್ಬ ಮುಖ್ಯಸ್ಥ ಇವನಿಗೆ ಕರೆದುಬಿಟ್ಟು ಎಲ್ಲಿಗೆ ಹೊರಟಿದೆಯಾ ಅಂತ ನನ್ನ ಮಗಳು ನಿನ್ನೆ ಸಾಯಂಕಾಲ ಹೋಗಿದ್ದಾಳೆ ಎಲ್ಲೇ ಯಾರ ಮನೆಗೆ ಇರಬೇಕು ಅದಕ್ಕೆ ಕರ್ಕೊಂಬರೋಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ಅಯ್ಯೋ ನಿನಗೆ ವಿಚಾರ ಗೊತ್ತಿಲ್ವಾ ಏನು ಆ ಚಿಕ್ಕರಾಯಪ್ಪನ ಮಗ ಒಬ್ಬ ರಮೇಶ ಅಂತ ಇದ್ದ ಅವನು ಜೊತೆಗೆ ನಿಮ್ಮ ಹುಡುಗಿ ಓಡೋಗಿಬಿಟ್ಟಿದ್ದಾಳೆ ಅವ್ರ ಊರಲ್ಲಿ ಇಲ್ಲ ಇವನಿಗೆ ಶಾಕ್ ಆಗ್ತದೆ ಆ ರಮೇಶನಿಗೆ ಆಗಲೇ ಮದುವೆ ಆಗಿದೆ ನನ್ನ ಮಗಳು ನೋಡಿದ್ರೆ 9ನೇ ಕ್ಲಾಸ್ ಓದ್ತಾಳೆ ಅಂಥವನ ಜೊತೆಗೆ ಇವಳು ಹೋಗೋದು ಅನುಮಾನವಲ್ವಾ ಅಂತ ಕೇಳಿದ್ರೆ ಇಲ್ಲ ಹೋಗಿರೋದು ನಿಜ ಇಡೀ ಊರಿಗೆಲ್ಲ ಗೊತ್ತಾಗಿದೆ ಸುದ್ದಿ ನಿನಗೆ ಗೊತ್ತಿಲ್ವಾ 40-50 ದಶಕಗಳಲ್ಲಿ ಈ ನ್ಯಾಯ ಪಂಚಾಯಿತಿಗಳಿಗೆ ಒಂದು ಮರ್ಯಾದೆ ಗೌರವ ಅಂತಿತ್ತು ಆದರೆ ಇತ್ತೀಚೆಗೆ ದೊಡ್ಡವರ ಸಣ್ಣತನದಿಂದಾಗಿ ಆ ಜಾಗ ಮರ್ಯಾದೆ ಕಳ್ಕೊಂಡಿದೆ ಅಂಥ ಜಾಗದಲ್ಲಿ ಗಂಗಣ್ಣನ ಕುಟುಂಬದ ರಾಜಿ ಪಂಚಾಯಿತಿಯನ್ನು ಮಾಡಿಸಲಾಯಿತು ಏನೂ ವರ್ಕೌಟ್ ಆಗಲಿಲ್ಲ ಆಮೇಲೆ ಕಂಪ್ಲೇಂಟ್ ಕೊಡೋಣ ಅಂಥೇಳಿ ಈ ಗಂಗಣ್ಣ ನೋಡ್ತೀನಿ ಹೇಗಾದರೆ ನಮ್ಮ ಮಗಳನ್ನ ಕರ್ಕೊಂಡೋಗಿದ್ದಾನೆ ಅವನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಈ ರಮೇಶನಪ್ಪ ಸ್ವಲ್ಪ ಊರಲ್ಲಿ ಘಾಟಿ ಮನುಷ್ಯ ಸ್ವಲ್ಪ ಕುಂಪು ಜಾಸ್ತಿನೇ ಅವರು ಇವನು ಕಂಪ್ಲೇಂಟ್ ಕೊಡೋ ಸಮಯದಲ್ಲಿ ಆ ರಮೇಶನ ಅಪ್ಪನ ಕಡೆಯವರು ಬರ್ತಾರೆ ನೀನು ಕಂಪ್ಲೇಂಟ್ ಕೊಡಬೇಡ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಿನ್ನ ದೊಡ್ಡ ಮಗಳು ನಿಲ್ಲಿ ಮದುವೆ ನಿಲ್ಲಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ ಆವಾಗ ಇವನು ಮನೆಯಲ್ಲಿ ನೋಡಿ ಮೊದಲೇ ನಾವು ಬಡವರು ಇಂಥವ್ರನ್ನೆಲ್ಲ ಎದುರಾಗಿ ತೊಗೊಂಡು ಈಗ
ಶುಭ ಕಾರ್ಯದಲ್ಲಿ ನಾವು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂದರೆ ಆಗ ಮದುವೆನೂ ನಿಂತು ಹೋಗುತ್ತೆ, ಮದುವೆ ಆದಮೇಲೆ ನೋಡೋಣ ಬಿಡಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ. ಅವರು ದೊಡ್ಡ ಮಗಳ ಮದುವೆ ಮಾಡ್ತಾನೆ. ಹುಟ್ಟಿದ ಅಪ್ಪ ಹುಲ್ಮೇಸ್ಟೇ ಇದ್ದರೂ ತನ್ನ ಮಕ್ಕಳನ್ನು ಸರಿದಾರಿಗೆ ತಲುಪಿಸ್ತಾನೆ, ಅದು ಅವನ ಕರ್ತವ್ಯ. ತನ್ನ ಮಗಳು ಕೈಮೀರಿ ಹೋಗಿದ್ದರಿಂದ ಸಹಜವಾಗಿ ಗಂಗಣ್ಣನಿಗೆ ಬೇಜಾರಾಯಿತು. ತನ್ನ ಕಿರಿಮಗಳ ವಿಷಯವನ್ನು ಮುಚ್ಚಿಟ್ಟು ತನ್ನ ಹಿರಿಮಗಳ ಮದುವೆಯನ್ನು ಮಾಡ್ತಾನೆ. ಆದರೆ ಸ್ವಲ್ಪ ದಿನ ಆದಮೇಲೆ ಹುಡುಗಿಯ ತಂದೆ ಗಂಗಣ್ಣನಿಗೆ ಒಂದು ಪತ್ರ ಬರುತ್ತೆ, ಅದು ತನ್ನ ಮಗಳು ಸುಧಾಳ ಪತ್ರ. ಅಪ್ಪ, ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ನಾನು ಮಾಡಿದ ತಪ್ಪು ನನಗೀಗ ಗೊತ್ತಾಗ್ತಾ ಇದೆ, ಇದರಿಂದ ನಿಮ್ಗೆಲ್ಲ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಗೀತಕ್ಕ, ರಾಧಕ್ಕ, ಕಮಲಕ್ಕನ್ನ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಅಮ್ಮನ್ನ ಚಿಕ್ಕಮ್ಮನ್ನ ಬಿಟ್ಟು ಬಂದಿದ್ದು ನನಗೆ ಬೇಜಾರಾಗಿದೆ. ನಾನೊಬ್ಳೇ ಇದ್ದಾಗ ನಿಮ್ಮ ನೆನಪು ನನಗೆ ಅಳು ತರುತ್ತೆ. ಅಕ್ಕನ ಮದುವೆಗೆ ನೀವು ಕರೆದ್ರೆ ಬರ್ತೀನಿ, ನಂಗೆ ಗೊತ್ತು ನೀವು ಕರೆಯಲ್ಲ ಅಂತ, ಆದರೆ ನೀವು ನನ್ನ ತಪ್ಪನ್ನ ಕ್ಷಮಿಸಿದ್ರೆ ದಯವಿಟ್ಟು ನನ್ನ ಕರೀರಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ಸುಧಾ. ಗಂಡ್ಸು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಈ ರಮೇಶ ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿದ, ಸಾಲದಕ್ಕೆ ಸತತವಾಗಿ ಬಲಾತ್ಕಾರ ಮಾಡ್ದ. ಇಂಥ ವ್ಯಕ್ತಿಗೆ ಅದ್ಯಾವ ಜಾಗಕ್ಕೆ ಶಿಕ್ಷೆ ಕೊಡಬೇಕು ಅಂತ ಯೋಚಿಸ್ತಾರೆ. ನಾವು ವಾಪಸ್ ಬರ್ತೀವಿ.